ನಾವು ಕಳೆದ ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ಯೂದನ ಪತ್ರಿಕೆಯನ್ನು ನಾವು ಧ್ಯಾನ ಮಾಡಿ ಅದನ್ನು ಮುಗಿಸಿದ್ದೇವೆ. ಈಗ ಪ್ರತ್ಯೇಕವಾಗಿ ಇನ್ನೊಂದು ನಾನು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ಕರ್ತನ ಗಮನಕ್ಕೆ ತಂದಂಥದ್ದು ಏನಂದರೆ ಎಫೆಸ ಪತ್ರಿಕೆಯನ್ನು ತೆಗೆದುಕೊಳ್ಬೇಕೆಂಬ ಆಲೋಚನೆ ಕರ್ತನ ಕೊಟ್ಟದರಿಂದ ಈ ಸಮಯದಲ್ಲಿ ನಾವು ಇಂದಿನಿಂದ ಪ್ರತ್ಯೇಕವಾಗಿ ಎಫೆಸ ಪತ್ರಿಕೆಯ ಇರುವಂಥ ಸತ್ಯಗಳನ್ನು ನಾವು ಕ್ರಮವಾಗಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಕರ್ತನ ಹೆಚ್ಚಿನ ರೀತಿಯಲ್ಲಿ ನಮಗೆ ತನ್ನ ಕೃಪೆಯನ್ನು ಜ್ಞಾನ ತಿಳುವಳಿಕೆಯನ್ನು ಮಾತ್ರವಲ್ಲ ಪರಿಶುದ್ಧಾತ್ಮನ ನಡೆಸುವಿಕೆ ಪ್ರತಿ ಭಾಗದಲ್ಲಿ ಈ ವಾಕ್ಯ ಸತ್ಯತೆಗಳನ್ನು ಗ್ರಹಿಸಿಕೊಳ್ಳುವಂತೆ ಕೃಪೆ ನೀಡಲಿ. ಆದ್ದರಿಂದ ಈ ಎಫೆಸ ಪತ್ರಿಕೆ ನಿಮ್ಮ ಎಷ್ಟು ಮಂದಿ ಓದಿದ್ದೀರೋ ನನಗೆ ಗೊತ್ತಿಲ್ಲ, ಆದರೂ ನೀವು ಸಮಯ ಮಾಡಿಕೊಂಡು ಈ ಎಫೆಸ ಪತ್ರಿಕೆಯನ್ನು ಕ್ರಮವಾಗಿ ಓದಿ ಧ್ಯಾನಿಸುವಾಗ ಹೆಚ್ಚಿನ ಸತ್ಯಗಳನ್ನು ಕರ್ತನು ನಿಮಗೆ ತಿಳಿಯಪಡಿಸಲಿಕ್ಕಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಈ ಒಂದು ಮುಂದಿನ ಭಾಗವನ್ನು ನಾವು ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಸಮಯದಲ್ಲಿ ಮುಖ್ಯವಾಗಿ ನಾವು ಎಫೆಸ ಪತ್ರಿಕೆಯನ್ನು ಧ್ಯಾನ ಮಾಡಲಿಕ್ಕಿರುವಾಗ ಕೃಪೆ ತೋರಿಸು ಕರ್ತನೆ. ಈ ಪ್ರಸ್ತುತ ದಿನಗಳಲ್ಲಿ ನಾವು ನಿನ್ನ ವಾಕ್ಯದ ಕಡೆಗೆ ಇರಬೇಕಾದಂಥ ಪೂರ್ಣ ಲಕ್ಷ್ಯತೆ ಕರ್ತನೆ, ನಮ್ಮಲ್ಲಿರಬೇಕಾದಂಥ ಜ್ಞಾನ ತಿಳುವಳಿಕೆ ಆತ್ಮಿಕ ವಿಷಯದಲ್ಲಿ ಬೆಳೆಯುತ್ತಾ ನಾವು ಕರ್ತನೆ ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವಂಥ ಸ್ಥಿತಿಗೆ ದೇವರೇ ನಮ್ಮ ನಡೆಸು ಎಂಬುದಾಗಿ ನಾವು ಬೇಡ್ತೇವೆ. ಕರ್ತನೆ ಎಫೆಸ ಪತ್ರಿಕೆಯನ್ನು ನಾವು ಧ್ಯಾನ ಮಾಡುವಾಗ ಕರ್ತನೆ ಅದರ ಹಿನ್ನೆಲೆ, ಅದರ ಕರ್ತನೆ ಪೌಲನು ಬರೆದಂಥ ಉದ್ದೇಶ, ಪ್ರತಿ ಕಾರ್ಯಗಳನ್ನು ಗಮನಿಸುವಾಗ ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಬೇಕೆಂಬುದಾಗಿ ನಾವು ಬೇಡ್ತೇವೆ. ಯಾರ್ಯಾರು ಕರ್ತನೆ ಈ ಕಾರ್ಯಕ್ರಮವನ್ನು ಕೇಳುತ್ತಿದ್ದಾರೆ, ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡು. ಯಾರಲ್ಲಿ ಯಾವ ಸಮಸ್ಯೆ ಉಂಟು ಕರ್ತನೆ, ಯಾವ್ಯಾವ ತರವಾದಂಥ ಸನ್ನಿವೇಶಗಳಲ್ಲಿ ದಾಟಿ ಹೋಗ್ತಿದ್ದಾರೆ, ಹೃದಯಗಳನ್ನು ನೋಡುವಂಥ ದೇವರು ನೀನು. ಒಬ್ಬೊಬ್ಬರ ಮೇಲೆ ದಯೆಯಿಡು, ಕರುಣೆ ತೋರಿಸು ಕರ್ತನೆ. ನಿತ್ಯತ್ವದ ಪ್ರಜ್ಞೆಯುಳ್ಳವರಾಗಿ, ಪರಲೋಕ ಸಂಸ್ಥಾನದವರುಳ್ಳವರಾಗಿ ಕರ್ತನೆ ಈ ಒಂದು ಭೂ ಪ್ರಯಾಣದಲ್ಲಿ ಕರ್ತನೆ ನೀನು ಕೊಟ್ಟಂಥ ಎಲ್ಲ ಜವಾಬ್ದಾರಿಕೆಗಳಲ್ಲಿ ನಂಬಿಗಸ್ತರಾಗಿ ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ದೇವರಿಗೆ ಕರುಣೆ ತೋರಿಸು ಕರ್ತನೆ. ಈ ಸಮಯದಲ್ಲಿ ಅನೇಕರು ತಮಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅನೇಕ ಕೇಳಿಕೊಂಡಂಥವ್ರು ಇದ್ದಾರಪ್ಪ, ನಾನಾ ಸಮಸ್ಯೆಗಳಲ್ಲಿ ಸಿಕ್ಕಿಕೊಂಡಂಥವರು, ಅನಾರೋಗ್ಯದ ಮಧ್ಯೆ ಇರುವಂಥವ್ರು ಇದ್ದಾರೆ ಕರ್ತನೆ. ನೀ ಎಲ್ಲರನ್ನು ನೋಡುವಂಥ ದೇವರಾಗಿದ್ದೆ, ನಿನ್ನ ದೃಷ್ಟಿ ಇಡೀ ಲೋಕದ ಕಡೆ ಮೇಲೆ ಉಂಟಪ್ಪ. ಈ ಸಮಯದಲ್ಲಿ ಕರ್ತನೆ ಈ ಒಂದು ಕರ್ತನೆ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಹೆಚ್ಚಿನ ಆಶೀರ್ವಾದ ಮಾತ್ರವಲ್ಲಪ್ಪ ಆತ್ಮಿಕ ರೀತಿಯಲ್ಲಿ ಬೆಳೆಯುತ್ತಾ ಬರುವಂತೆ ಒಬ್ಬೊಬ್ಬರನ್ನು ನೀನು ಬಲಪಡಿಸು. ನಿನ್ನ ದಾಸನಿಗೆ ಬೇಕಾದ ಕೃಪೆ ತೋರಿಸಿ ಆತ್ಮಭರಿತನಾಗಿ ಆತ್ಮನಿಂದ ನಡೆಸಲ್ಪಟ್ಟವನಾಗಿ ನಿನ್ನ ಮಾತುಗಳನ್ನು ಹೇಳಲಿಕ್ಕಾಗುವಂತೆ ಕೃಪೆ ತೋರಿಸಿ ನಡೆಸು. ಎಲ್ಲವನ್ನು ಅರ್ಪಿಸಿ ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇನೆ ತಂದೆಯೇ, ಆಮೇನ್. ನಾನಾಗಲೇ ತಿಳಿಸಿದ ಹಾಗೆ ಎಫೆಸ ಪತ್ರಿಕೆ ಯಾಕೆ ಈ ಸಮಯದಲ್ಲಿ ನಾನು ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಹೇಳುವಾಗ, ಒಬ್ಬ ವಿಶ್ವಾಸಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ನಂತರ ಆತ್ಮಿಕ ಜೀವಿತದಲ್ಲಿ ಹೇಗೆ ಬೆಳೆಯಬೇಕು, ಸ್ಪಷ್ಟವಾದಂಥ ಒಂದು ಏನಂತ ಹೇಳಿದರೆ ಫೌಂಡೇಶನ್ ಅಸ್ತಿವಾರ ಈ ಒಂದು ಎಫೆಸ ಪತ್ರಿಕೆಯನ್ನು ಓದುವಾಗ ಅಲ್ಲಿ ಅದನ್ನು ಅನೇಕ ಸತ್ಯಗಳನ್ನು ಕಾಣುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನಾನು ನೋಡ್ತೇನೆ. ಅದರಿಂದ ಈ ದಿವಸಗಳಲ್ಲಿ ಅನೇಕರಲ್ಲಿ ನಾನಾ ಥರವಾದಂಥ ಆಲೋಚನೆಗಳು, ನಾನಾ ಥರವಾದಂಥ ಒಂದು ರೀತಿಯಲ್ಲಿ ಯಾವುದನ್ನು ಯಾವ ರೀತಿಯಲ್ಲಿ ಜೀವಿಸಬೇಕು, ನಡ್ಕೊಳ್ಳಬೇಕು, ಅನೇಕ ವೇಳೆ ಆತ್ಮಿಕ ವಿಷಯಗಳಲ್ಲಿ ಅನೇಕ ಅಸೂಯೆ ಬಾಯಲಿಕ್ಕೆ ಇರದಂಥ ಸಂಗತಿಗಳು ಉಂಟು. ಆದ್ದರಿಂದ ಈ ಸಮಯದಲ್ಲಿ ಎಫೆಸ ಪತ್ರಿಕೆಯಲ್ಲಿ ಇರತಕ್ಕಂಥ ಸತ್ಯಗಳನ್ನು ನಾವು ಓದುವಾಗ ಧ್ಯಾನಿಸುವಾಗ ದೇವರು ಹೆಚ್ಚಿನ ರೀತಿಯಲ್ಲಿ ನಮ್ಮ ದೃಷ್ಟಿಯನ್ನು ನಾವು ಕರ್ತನ ಕಡೆಯಲ್ಲಿ, ನಾವು ಮುಖ್ಯವಾಗಿ ದೇವರು ನಮ್ಮ ಪಾಲಿಗೆ ಮಾಡಿರುವಂಥ ಕಾರ್ಯಗಳು ಏನೆಂಬುದನ್ನು, ಅದು ಅನೇಕ ಸತ್ಯಗಳನ್ನು ನೋಡುವಾಗ ತಿಳಿಯುವಾಗ ನಾವು ದೇವರಿಗೆ ಎಷ್ಟೋ ತೋರಿಸಲಿಸ್ತೇವೆ ಮತ್ತು ನಮ್ಮ ಜವಾಬ್ದಾರಿಕೆ ಕೂಡ ಏನುಂಟು ಎಂಬುದನ್ನು ಸಹ ನಾವು ತಿಳ್ಕೊಳ್ಳುವುದಕ್ಕೆ ಸಾಧ್ಯತೆ ಉಂಟಾಗಿದೆ. ನಾನು ಈಗಾಗಲೇ ಎಫೆಸ ಪತ್ರಿಕೆ ಅನೇಕ ಸಾರಿ ಓದಿದ್ದೇನೆ. ಅದನ್ನು ಒಂದು ವೇಳೆ ನಾವು ಓದುವುದಾದರೆ ಒಂದು 30-40 ನಿಮಿಷದೊಳಗೆ ಇದನ್ನು ಪೂರ್ತಿ ಓದುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನಾನು ನಂಬ್ತೇನೆ. ಆದ್ದರಿಂದ ನೀವು ಇದನ್ನು ದಯಮಾಡಿ ನೀವು ಸಮಯ ಮಾಡಿಕೊಂಡು ಓದಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಇದರ ಮುಖ್ಯ ಇದರ ಒಂದು ಈ ಸಮಯದಲ್ಲಿ ನಾವು ಕೆಲವು ಅದು ಹಿನ್ನೆಲೆಯನ್ನು ನೋಡಬೇಕೆಂಬುದಾಗಿ ಇಷ್ಟಪಡ್ತೇನೆ. ಈ ಎಫೆಸ ಪತ್ರಿಕೆ ಬರೆದಂಥವ್ರು ಯಾರು ಅಂದರೆ ಪೌಲನು, ಶ್ರೀ ಪೌಲನು. ಆತನು ರೋಮಾಪುರದಲ್ಲಿ ಆತನು ಏನಂದರೆ ಒಂದು
ಸೆರೆಮನೆಯಲ್ಲಿದ್ದಂಥ ಸಮಯದಲ್ಲಿ ಆತನ ಕೈದಿ ಆಗಿದ್ದಾಗ ಅಲ್ಲಿ ಬರೆದಂಥ ಒಂದು ಪತ್ರ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ಹೆಚ್ಚು ಕಡಿಮೆ 64ರಲ್ಲಿ ಇದನ್ನು ಈ ಪತ್ರಿಕೆಯನ್ನು ಬರೆದು ತುಕಿಕನ ಮೂಲಕವಾಗಿ ಅದನ್ನು ಕಳಿಸಿದ್ದಾನೆ. ನಾವು ಪ್ರತ್ಯೇಕವಾಗಿ ನಾವು ಪೌಲನು ಸೆರೆಯಾಗಿದ್ದಾಗ ಅಂಥ ಸಮಯದಲ್ಲಿ ಆ ಸನ್ನಿವೇಶ ನೋಡಬೇಕಾದ್ರೆ ಅನೇಕ ಅವನಿಗೆ ಪರ್ಮಿಷನ್ ಇತ್ತು, ಅಂದರೆ ಆ ಮನೆ ಇತ್ತು, ಅಲ್ಲಿ ಅರೆಸ್ಟ್ ಆಗಿದ್ದ ವಾಪಸ್ ಅರೆಸ್ಟ್ ಎಂಬುದಾಗಿ ಆ ಸಮಯದಲ್ಲಿ ಅನೇಕರು ಬಂದು ಹೋಗ್ಬೋದಾಗಿತ್ತು ಮತ್ತು ಅವನಿಗೆ ಬರೆಯುವುದಕ್ಕೂ ಪತ್ರ ಬರೆಯುವುದಕ್ಕೂ ಅವಕಾಶ ಇತ್ತು ಎಂಬುದಾಗಿ ಸಹ ನಾವು ನೋಡ್ತೇವೆ. ಇಂಥ ಒಂದು ಸ್ಥಿತಿಯಲ್ಲಿ ಪೌಲನ್ನು ಯಾವ ರೀತಿ ಎಲ್ಲಿ ಯಾವುದೇ ಸ್ಥಳದಲ್ಲಿದ್ದರೂ ಎಲ್ಲಿದ್ದರೂ ದೇವರು ಆತನ ಬಹುವಿಶೇಷವಾಗಿ ತನ್ನ ಸಾಧನನಾಗಿ ಉಪಯೋಗಿಸಿದ್ದಾನೆ ಎಂಬುದಾಗಿ ನಾವು ವಾಕ್ಯದ ಅನೇಕ ಭಾಗದಲ್ಲಿ ನೋಡ್ತೇವೆ. ಈ ಎಫೆಸ ಪತ್ರಿಕೆ ಯಾಕೆ ಪೌಲನ್ನು ಬರೆದನು ಅದನ್ನು ಅದು ವಿಷಯ ಸ್ವಲ್ಪ ನೋಡಬೇಕಾದ್ರೆ ನಾವು ಅಪೋಸ್ತಲ ಕೃತ್ಯದಲ್ಲಿ ನಾವು ಕೆಲವು ಸತ್ಯ ನೋಡಬೇಕಾದ್ರೆ ಆತನ ಮೂರನೇ ಜರ್ನಿ ಆ ಮೂರನೆಯ ಒಂದು ಪ್ರಯಾಣದಲ್ಲಿ ಪ್ರತ್ಯೇಕ ಸುವಾರ್ತಾ ಪ್ರಯಾಣದಲ್ಲಿ ಆತನು 19ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ 18ರಿಂದ ನಾವು ಅದನ್ನು ಆಲೋಚನೆ ಮಾಡ್ತೇವೆ. 23ರಿಂದ ಅವನು ವಿಶೇಷವಾದ ರೀತಿಯಲ್ಲಿ ಕರ್ತನು ಅವನು ತನ್ನ ಆತ್ಮನ ನಡೆಸುವಿಕೆಗೆ ಅನುಸಾರವಾಗಿ ಆತ ಅನೇಕ ಸ್ಥಳಗಳಿಗೆ ಹೋಗಿ ಸುವಾರ್ತೆ ಸಾರುತ್ತಾ ಮತ್ತು ಸಭೆಗಳನ್ನು ಸ್ಥಾಪಿಸ್ತಾ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಪ್ರತ್ಯೇಕವಾಗಿ ನಾವು ಹೆಚ್ಚಿನ ಅದನ್ನು ಓದುವುದಾದ್ರೆ ನಮಗೆ ಅದನ್ನು ಆ ವಿಷಯಗಳನ್ನು ಗಮನಿಸುವಾಗ ನಾವು ಪ್ರಾಮುಖ್ಯವಾಗಿ ಹೇಳಬೇಕಾದ ವಿಷಯ ಅಂದರೆ ಪೌಲನ ಒಂದು ಮೂರನೆಯ ಸುವಾರ್ತ ಪ್ರಯಾಣದಲ್ಲಿ ಎಫೆಸಸ್ ಸಭೆಗೆ ಬಂದಾಗ ಎಫೆಸಸ್ಗೆ ಸ್ಥಳಕ್ಕೆ ಬಂದಾಗ ಅಲ್ಲಿ ಪ್ರತ್ಯೇಕವಾಗಿ 3 ವರ್ಷ ಏನಂತ ಹೇಳಿದ್ರೆ ಅಲ್ಲಿ ಇದ್ದು ಸೇವೆಯನ್ನು ಮಾಡಿದಂಥ ರೀತಿಯಲ್ಲಿ ಅಲ್ಲಿ ಸಭೆ ಸ್ಥಾಪನೆ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ದೇವರ ವಾಕ್ಯ ಅಲ್ಲಿ ಏನಂತ ಹೇಳಿದ್ರೆ ಪ್ರಬಲವಾದ ರೀತಿಯಲ್ಲಿ ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಸಾರಲ್ಪಟ್ಟಿತ್ತು ದೇವರ ವಾಕ್ಯ ಪರಿಶುದ್ಧಾತ್ಮನ ಕಾರ್ಯ. ಅಲ್ಲಿ ನೋಡುವಾಗ ಅನೇಕರು ಸತ್ಯವನ್ನು ಕಂಡುಕೊಳ್ಳುವಂತೆ ಮತ್ತು ಅನೇಕರು ದೇವರ ವಾಕ್ಯ ಸತ್ಯತೆಯಲ್ಲಿ ನೆಲೆಗೊಳ್ಳುವಂತೆ ಸಾಧ್ಯವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನು ಬಹುವಿಶೇಷವಾದ ರೀತಿಯಲ್ಲಿ ಪೌಲನನ್ನು ಆ ಸ್ಥಳದಲ್ಲಿ ಉಪಯೋಗಿಸುವಂಥ ರೀತಿಯಲ್ಲಿ 3 ವರ್ಷ ಆತ ಇದ್ದುದರಿಂದ ದೇವರ ವಿಶೇಷವಾದಂಥ ಆತ್ಮನ ಕಾರ್ಯದಲ್ಲಿ ಅನೇಕರು ರಕ್ಷಿಸಲ್ಪಟ್ಟು ಸಭೆಯಲ್ಲಿ ಬರುವಂಥ ಸಭೆಯಲ್ಲಿ ಸ್ಥಾಪನೆ ಆಗುವಂತೆ ದೇವರು ಅಲ್ಲಿ ನಡೆಸಿದನು ಎಂಬುದಾಗಿ ನೋಡ್ತೇವೆ. ನಂತರ ಆತನು ಬೇರೆ ಬೇರೆ ಸ್ಥಳಕ್ಕೆ ಹೋದ ನಂತರ ತಿರುಗಿ ನಾವು ನೋಡ್ತೇವೆ ಅಲ್ಲಿ ಸಭೆ ಸ್ಥಾಪನೆ ಆದಾಗ ಅಲ್ಲಿ ಅನೇಕ ಹಿರಿಯರನ್ನು ಸಭೆ ನಾಯಕರನ್ನು ಅಲ್ಲಿ ಅಲ್ಲಿಟ್ಟು ಆತನು ಅಲ್ಲಿ ಅನೇಕ ಸಭೆ ಬೆಳೆಯುವಂತೆ ಮಾಡಿದನು ಎಂಬುದಾಗಿ ನೋಡ್ತೇವೆ. ಅದಾದ ನಂತರ ಪೌಲನು ಬೇರೆ ಬೇರೆ ಸ್ಥಳಕ್ಕೆ ಹೋದ ನಂತರ ಗ್ರೀಸ್ ದೇಶಕ್ಕೆ ಹೋದನು, ತ್ರೋವಾಕ್ಕೆ ಹೋದನು, ಬೇರೆ ಬೇರೆ ಸ್ಥಳಕ್ಕೆ ಮುಗಿಸಿಕೊಂಡು ಆತನು ಯೆರೂಸಲೇಮ್ಗೆ ಹೋಗಿದ್ದ ಮುಂಚೆ ಏನು ಮಾಡ್ತಾನೆ ಆತನು ಎಫೆಸದಂಥ ಸಭಾ ಹಿರಿಯನ್ನು ಕರೆಸ್ತಾನೆ. ಅಲ್ಲಿ ಕೂಡ ಅಲ್ಲಿ ಅನೇಕ ಸಂಗತಿಗಳನ್ನು ನೋಡ್ತೇವೆ. ಅದೇ ಅಪೊಸ್ತಲ ಕೃತ್ಯದಲ್ಲಿ 20ನೇ ಅಧ್ಯಾಯದಲ್ಲಿ ಆತನು ಆ ಎಫೆಸದಲ್ಲಿದ್ದಂಥ ಸಭಾ ಹಿರಿಯರನ್ನು ಕಳುಹಿಸಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಜವಾಬ್ದಾರಿಕೆ ಏನಂದರೆ ಅವರು ಯಾವ ರೀತಿಯಲ್ಲಿ ವಾಕ್ಯ ಸತ್ಯತೆ ನೆಲೆಗೊಳ್ಳಬೇಕೆಂಬ ರೀತಿಯಲ್ಲಿ ಎಚ್ಚರಿಕೆಯನ್ನು ನೀಡುವಂಥ ಸಂಗತಿಯನ್ನು ನೋಡ್ತೇವೆ. ಅದು 28ನೇ ವರ್ಷದಲ್ಲಿ ನಾವು ನೋಡ್ತೇವೆ. ಅದನ್ನು ಏನಂತ ಹೇಳಿದ್ರೆ ಕೃತ್ಯ 20:28ರಲ್ಲಿ ಹೀಗೆ ಉಂಟು ಅಂದರೆ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಇಂಡಿಯನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಇಂಡಿಯನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ಇಲ್ಲಿ ಪೌಲನಲ್ಲಿದ್ದಂಥ ಒಂದು ವಿಶೇಷವಾದ ಸಂಗತಿ ತಾನು ಸ್ಥಾಪಿಸಿದಂಥ ಸಭೆಗಳಲ್ಲಿ ಅಲ್ಲಿ ಹಿರಿಯರನ್ನು ಸ್ಥಾಪಿಸಿದ ನಂತರ ಅಲ್ಲಿ ಅಂದರೆ ಅವರ ಜವಾಬ್ದಾರಿಕೆಯನ್ನು ಸಭೆಯನ್ನು ಯಾವ ರೀತಿಯಲ್ಲಿ ನೋಡಿಕೊಂಡು ಹೋಗಬೇಕು. ಯಾಕೆಂದರೆ ಆತನು ಹೇಳ್ತೀನಿ ನಾನು ಹೋದ ನಂತರ ಅನೇಕ ಇಂಥ ತೋಳಗಳು ಬರ್ತವೆ, ಸುಳ್ಳು ಬೋಧಕರು ಬರ್ತಾರೆ, ಅವ್ರ ಹಿಂಡುಗಳನ್ನು ಕನಿಕರಿಸುವುದಿಲ್ಲ. ಅದು ಅವನಿಗೆ ಬಿದ್ದಂಥ ಭಯ ಅಂತ ಹೇಳಿದ್ರೆ ಅವ್ರು ಕೊನೆಯವರೆಗೂ ನಂಬಿಕಸ್ಥರಾಗಿ ಕರ್ತನಿಗಾಗಿ ಜೀವಿಸಬೇಕೆನ್ನುವಂಥದ್ದೇ ಆತನ ಬಯಕೆ ಆಗಿತ್ತು. ಅದರಿಂದ ನೋಡಿರಿ ಆತನು ಸಭೆ ಸುವಾರ್ತೆ ಸಾರಿದ ನಂತರ ಅಲ್ಲಿಗೆ ಬಿಡಲಿಲ್ಲ, ತಿರುಗಿ ಹೋಗಿ ಅವರನ್ನು ಬಲಪಡಿಸಿದಂಥ ರೀತಿಯನ್ನು ನೋಡ್ತೇವೆ. ತಿರುಗಿ ಹಿರಿಯರನ್ನು ಕರೆಸಿ ಮಿಲೇತದಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ವಿಶೇಷವಾಗಿ ಅವರನ್ನು ಪ್ರೋತ್ಸಾಹಿಸಿ ಸಭೆಯ ಜವಾಬ್ದಾರಿಗೆ ಮುಂದೆ ನಡ್ಸ್ಕೊಂಡು ಹೋಗಬೇಕಾದ್ರೆ ಮುಂದೆ ಆತನು ಹೇಳ್ತಾನೆ ತಿರುಗಿ ನಿಮ್ಮ ಬಂದು ನೋಡ್ತೇನೋ ಇಲ್ವೋ, ಯಾಕೆಂದರೆ ಆತನು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ನಿಮಗೆ ಬೇಡಿಗಳು ನಾನಾ ರೀತಿಯಲ್ಲಿ
ಸಂಕಟಗಳು ಉಂಟು ಎಂಬುದಾಗಿ ಆತ ಅನೇಕ ರೀತಿಯಲ್ಲಿ ಹೇಳ್ತಾನೆ. ಅವನು ಮಾತು ಹೇಳ್ತಾನೆ, ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ನನ್ನ ವಿಶೇಷತೆ, ಕರ್ತನ ಸೇವೆಯಲ್ಲಿ ನನ್ನ ಪ್ರಾಣವನ್ನು ಕೊಡೋದಕ್ಕೂ ನಾನು ಸಿದ್ಧನಿದ್ದೇನೆ ಎಂಬುದಾಗಿ ಆತ ಹೇಳ್ತಾನೆ. ತಿರುಗಿ ನಿಮ್ಮನ್ನು ಮುಖ ನೋಡ್ತೇನೆ ಎಂಬ ಅಂತ ಅವನಿಗೆ ಆ ನಿರೀಕ್ಷೆ ಇರಲಿಲ್ಲ ಎಂಬುದಾಗಿ ಆ ಇದರಿಂದ ಆ ಎಫ್ ಎಸ್ ಸಭೆಯಲ್ಲಿದ್ದಂಥ ಹಿರಿಯರನ್ನು ಕರೆಸಿ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಿ ಬಲಪಡಿಸಿ ಅವರಿಗೆ ಹೇಳಿದಂಥ ಮಾತುಗಳನ್ನು ನಾವು ನೋಡ್ತೇವೆ. ಅದರಿಂದ ಕೊನೆಗೆ ನಾನು ನೋಡ್ತೇನೆ ಮುಂದೆ ಏನಾಯಿತು ಎಂಬುದಾಗಿ ನೋಡುವಾಗ ಎರಡು ಬಂದ ನಂತರ ಅಲ್ಲಿ ಅವನು ಹಿಡಿಯ ತನ್ನ ಅನೇಕ ರೀತಿಯಾದಂಥ ಸಂಗತಿಗಳನ್ನು 20 ಅಪೋಸ್ತಲ ಕೃತ್ಯದಲ್ಲಿ ನಾವು ನೋಡ್ತೇವೆ. 22, 23, 15 ನೋಡಬೇಕಾದ್ರೆ ಆ ಥರ ದೇವಾಲಯ ಹಿಡಿದು ಅವನನ್ನು ಕೊಲ್ಲಬೇಕೆಂಬಂಥ ಸಂಗತಿ ಬರ್ತದೆ. ಆದರೆ ಅಲ್ಲಿ ಶಾಸ್ತ್ರಾಧಿಪತಿಗಳು ಬಂದು ಅವನು ಹಿಡಿದು ಅವನ್ನ ಸೇವೆ ಮಾಡುವ ಸಂಗತಿಯನ್ನು ಸಹ ನೋಡ್ತೇವೆ. ನಂತರ ಆತನು ಏನಂತ ಹೇಳಿದ್ರೆ ರೋಮ್ನಲ್ಲಿ ಅನೇಕ ಸಂಗತಿಗಳಾಯಿತು. ಅದನ್ನು ಸಂಕ್ಷಿಪ್ತ ಹೇಳಬೇಕಾದರೆ ಅವನ ರೋಮ್ ಪಟ್ಟಣಕ್ಕೆ ಹೋಗುವಂಥ ಒಂದು ಸಾಧ್ಯತೆ ಉಂಟಾಯಿತು. ಅಲ್ಲಿ ಇದ್ದು ಅಲ್ಲಿ ಅವಸರಷ್ಟಾಗಿ ಅಲ್ಲಿ ಇರುವಂಥ ಸಮಯದಲ್ಲಿ ಆತನು ಮಾಡಿದಂಥ ಸೇವೆಯ ಕಾರ್ಯಗಳು ಅಂತ ಹೇಳಿದ್ರೆ ಆತನು ಸ್ಥಾಪನೆ ಮಾಡಿದಂಥ ಎಲ್ಲ ಸಭೆಗಳಿಗೆ ಆತನು ಬರೆಯುವ ಸಂಗತಿಯನ್ನು ನೋಡ್ತಾ ಪತ್ರ ಬರೀತಾನೆ. ಇಷ್ಟೆಲ್ಲ ವಿಷಯ ನೋಡಬೇಕಾದ್ರೆ ಪ್ರಾಮುಖ್ಯವಾಗಿ ಇಲ್ಲಿ ನೋಡುವ ಸಂಗತಿ ಎಫೆಸ ಪತ್ರಿಕೆ ನೋಡಬೇಕಾದ್ರೆ ಆತನು ಇದನ್ನು ಒಂದು ರೀತಿಯಲ್ಲಿ ಎಫೆಸಸ್ ಎಂಬುದಾಗಿ ಉಂಟಲ್ಲಿ, ಆದರೆ ಅದನ್ನು ಯಾರಿಗೆ ಸಂಬೋಧಿಸಿ ಬರೆದಿಲ್ಲ ಈ ಪತ್ರಿಕೆ. ಬೇರೆ ಪತ್ರಿಕೆ ನೋಡಬೇಕಾದ್ರೆ ವೈಯಕ್ತಿಕ ಅವರಿಂತಿಂಥವರಿಗೆ ಎಂಬುದಾಗಿ ಅಲ್ಲಿ ಬರೆದಿದ್ದೇನೆ. ಆದರೆ ಇದೊಂದು ಜನರಲ್ ಸರ್ಕ್ಯುಲರ್ ಲೆಟರ್ ಎಂಬುದಾಗಿ ನಾವು ನೋಡಬಹುದು. ಆದರೂ ಇಲ್ಲಿ ಆತನು ಬರೆದಿರುವ ಸಂಗತಿ ಅಂದರೆ ಆತ್ಮಿಕ ಜೀವಿತದಲ್ಲಿ ಬೆಳೆಯುವಂಥವರಿಗೆ ಮತ್ತು ಯಾವ ವಿಷಯಗಳ ಗಮನಿಸಬೇಕು ಪ್ರತಿ ಸಂಗತಿಗಳನ್ನು ಈ 6 ಅಧ್ಯಾಯಗಳು ಉಂಟು. ಎಲ್ಲಿ ಈ ಎಫೆಸ ಪತ್ರಿಕೆಯನ್ನು ಬರೆದಂಥ ರೀತಿ ನೋಡಬೇಕಾದ್ರೆ ಆತನು ಯಾಕೆ ಅಂತ ಹೇಳಿದ್ರೆ ಯಾರೇ ಓದುವುದಾದರೂ ದೇವರ ಮಕ್ಕಳು ಸಭೆಗಳು ಅದಕ್ಕೋಸ್ಕರ ಏನು ಹೇಳ್ತಿದ್ದಾನೆ, ನೀವು ಓದಿದ ನಂತರ ಇತರ ಸಭೆಗಳಿಗೆ ಅದನ್ನು ಓದುವುದಕ್ಕೆ ಅವಕಾಶ ಕೊಡ್ರಿ. ಅಂದರೆ ಮೊದಲನೇದಾಗಿ ಎಫೆಸ ತುಕಿಕನು ಬಂದಾಗ ಪತ್ರವನ್ನು ಕೊಟ್ಟ ಸಮಯದಲ್ಲಿ ಎಫೆಸ ಸಭೆಗೆ ಬಂದು ಅಲ್ಲಿ ಅದನ್ನು ಓದಿಸಿ ಎಲ್ಲರೂ ಏನಂತ ಹೇಳಿದ್ರೆ ಅದರಲ್ಲಿ ಬಲಗೊಳ್ಳುವಂತೆ, ಅದರಲ್ಲಿ ವಿಶೇಷವಾಗಿ ದೇವರ ಆತ್ಮನ ಬಲದಲ್ಲಿ ನೀವು ಓದಿದಂಥ ಒಂದೊಂದು ವಿಷಯದಲ್ಲಿ ದೃಢವಾಗಿ ನಿಲ್ಲಬೇಕೆಂಬಂಥ ಸಂಗತಿಗಳನ್ನು ಆತನು ತಿಳ್ಕೊಂಡು ತಿರುಗಿ ಆತನು ಕೊಲಸೆಗೆ ಇನ್ನು ಬೇರೆ ಬೇರೆ ಸ್ಥಳಗಳಿಗೆ ಅದನ್ನು ಲವದಕ್ಕೆ ಸಭೆ ಎಂಬುದಾಗಿ ಸಹ ನಾವು ನೋಡ್ತೇವೆ. ಹೀಗೆ ಪೌಲನು ಬರೆದಂಥ ಪತ್ರ ಆ ದಿವಸದಲ್ಲಿ ಬರೀ ಒಂದೇ ಸಭೆಗೆ ಸೀಮಿತವಾಗಿರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವರ ಜನರು ಎಲ್ಲೆಲ್ಲಿದ್ದಾರೋ ದೇವರ ಕರ್ತನ ಸಭೆಗೆ ಹೆಚ್ಚಿನ ರೀತಿ ಪ್ರೋತ್ಸಾಹದಾಯಕವಾಗುವಂಥ ರೀತಿಯಲ್ಲಿ ಈ ಪತ್ರದ ವಿಶೇಷತೆಯನ್ನು ನಾವು ನೋಡ್ತೇವೆ. ಒಟ್ಟು ಇದರಲ್ಲಿ 6 ಅಧ್ಯಾಯಗಳು ನೋಡ್ತೇವೆ, 155 ವಚನಗಳು ಉಂಟು. ಅದರಲ್ಲಿ 3039 ಅದರಲ್ಲಿ ಪದಗಳು ನಾವು ನೋಡ್ತೇವೆ. ಇದು ಪ್ರತ್ಯೇಕವಾಗಿ ನಾವು ಇದರ ಉದ್ದೇಶ ಅದು ಥೀಮ್ ನೋಡಬೇಕಾದ್ರೆ ಮೊದಲನೇದಾಗಿ ನಾವು ರೋಮಾಪುರ ಪತ್ರಿಕೆಯನ್ನು ನೋಡಬೇಕಾದ್ರೆ ಅಲ್ಲಿ ಏನಂದರೆ ಬೋಧನೆಯಲ್ಲಿ ಮೊದಲನೆಯ ಒಂದು ಏನಂದರೆ ಡಾಕ್ಟ್ರಿನಲ್ ಲೆಟರ್ ಎಂಬುದಾಗಿ ನಾವು ನೋಡ್ಬೋದು. ಯಾವುದು ರೋಮಾಪುರ ಪತ್ರಿಕೆ, ಅದರಲ್ಲಿ ಕೆಲವು ವಿಷಯಗಳನ್ನು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ನಾವು ಐಕ್ಯವಾಗಿದ್ದೇವೆ, ಮರಣದಲ್ಲಿ ಪುನರುತ್ಥಾನದಲ್ಲಿ ಐಕ್ಯವಾಗಿದ್ದೇವೆ, ಮತ್ತು ಹೇಗೆ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನ ಮತ್ತು ಆತನ ಬರುವಿಕೆ ವಿಷಯದಲ್ಲಿ ಅಲ್ಲಿ ಇರುವಂಥ ಸತ್ಯಗಳನ್ನು ನಾವು ನೋಡ್ತೇವೆ. ಮತ್ತು ಎಫೆಸ ಪತ್ರಿಕೆ ಎಫೆಸಸ್ ಎಂಬುದಾಗಿ ಹೇಳಬೇಕಾದ್ರೆ ಈ ಪತ್ರದಲ್ಲಿ ಇರುವಂಥ ಸಂಗತಿ ಎರಡನೆಯ ಒಂದು ದಿನ ಅಂತ ಹೇಳಿದ್ರೆ ಬೋಧನೆಗೆ ಒಳಪಟ್ಟಂಥ ಒಂದು ಸಂಗತಿ ಎಂಬುದಾಗಿ ನೋಡ್ತೇವೆ. ಸೆಕೆಂಡ್ ಡಾಕ್ಟ್ರಿನಲ್ ಲೆಟರ್ ಎಂಬುದಾಗಿ ನಾವು ಅದನ್ನು ನೋಡ್ತೇವೆ. ಇದರಲ್ಲಿ ಇರುವಂಥ ಸಂಗತಿ ದೇವರ ಮಕ್ಕಳು ಅವರ ಸ್ಥಿತಿ ಅವರ ಸ್ಥಾನ ಏನಾಗಿದೆ ಬಹಳ ವಿಶೇಷವಾದಂಥ ಪೌಲನಲ್ಲಿ ದೇವರು ತನ್ನ ಆತ್ಮನ ಮೂಲಕವಾಗಿ ಪ್ರಕಟಿಸಿದಂಥ ಸತ್ಯಗಳು ಏನಂದರೆ ಅಲ್ಲಿ ಹೇಳಿರುವಂಥ ಸತ್ಯಗಳನ್ನು ನೋಡಿ ನಾನು ಆಲೋಚನೆ ಮಾಡಬೇಕಾದರೆ ದೇವರ ಮಕ್ಕಳ ಒಂದು ಬಾಧ್ಯತೆ ಏನಂತ ಹೇಳಿದರೆ ನಾವು ಯೇಸು ಕ್ರಿಸ್ತನೊಂದಿಗೆ ಆ ಸಿಂಹಾಸನದ ಬಾಧಿಸ್ತಿಗೆ ಒಡನ್ನ ದೇವರನ್ನು ನಡೆಸಿದ್ದಾನೆ. ಇದು ಭಾಳ ಒಂದು ವಿಶೇಷ ಸಂಗತಿ. ಏನಂತ ಹೇಳಿದರೆ ನಾವು ಯು ಆರ್ ಸಿಟ್ಟಿಂಗ್ ಟುಗೆದರ್ ವಿತ್ ಕ್ರೈಸ್ಟ್ ಇನ್ ಹೆವನ್ಲಿ ಪ್ಲೇಸಸ್ ಎಂಬುದಾಗಿ ಇದರಲ್ಲಿ ಇರ್ತಕ್ಕಂಥದ್ದು ಏನಂದರೆ ಭಾಳ ಸಭೆಯ ವಿಷಯದಲ್ಲಿ ನೋಡ್ತೇವೆ. ದೇವರು ಪ್ರತ್ಯೇಕವಾಗಿ ಪೌಲನಿಗೆ ಕೊಟ್ಟಂಥ ಒಂದು ಆಲೋಚನೆ ಅಂತ ಹೇಳಿದ್ರೆ ಕರ್ತನ ಒಂದು ವಿಶೇಷವಾದಂಥ ಒಂದು ಪ್ರಕಟಣೆ ಅನಾದಿ ಕಾಲದಲ್ಲಿ ಮರೆಯಾಗಿದ್ದಂಥ ಒಂದು ಸಂಗತಿಗಳು ಕ್ರೈಸ್ತ ಸಭೆಯ ವಿಶೇಷತೆ ಏನೆಂಬುದನ್ನು ಅಲ್ಲಿ ಕರ್ತನು ಪ್ರತ್ಯೇಕವಾಗಿ ಪೌಲನಿಗೆ ತಿಳಿಸಿದ ಸಂಗತಿ ಸಭೆಯ ಶ್ರೇಷ್ಠತೆ ಅದರ ಬಗ್ಗೆ ಸಭೆಯಲ್ಲಿ ನಡ್ಕೊಳ್ಬೇಕಾದ ಸಂಗತಿ ಅದರ ಬಗ್ಗೆ ಈ ಎಫೆಸ ಪತ್ರಿಕೆಯಲ್ಲಿ ತಿಳಿಸಲಾಗಿದೆ.
ಅಲ್ಲಿ ನನ್ನ ಪ್ರತ್ಯೇಕವಾಗಿ ಕೀವರ್ಸ್ ನಾವು ನೋಡಬೇಕಾದ್ರೆ ಎಫೆಸ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ ಅಲ್ಲಿ 4 ಮತ್ತು 6ನೇ ವಚನದಲ್ಲಿ ನಾವು ನೋಡ್ತೇವೆ. ನಾನು ಈ ಸಮಯದ ಬರೆಯದೆ ಅದನ್ನು ಎಫೆಸ ಪತ್ರಿಕೆ ಇರ್ತಕ್ಕಂಥ ಸತ್ಯಗಳನ್ನು ಮಾತ್ರ ಈ ಸಮಯದಲ್ಲಿ ಮುಂದೆ ಇಡ್ತಾ ಇದ್ದೇನೆ. ನಂತರ ಅದನ್ನು ನಾವು ಕ್ರಮವಾಗಿ ಧ್ಯಾನ ಮಾಡೋದಕ್ಕೆ ನಮಗೆ ಸಾಧ್ಯವಾಗ್ತದೆ. ಅದರಿಂದ ನೀವು ಇದನ್ನು ಓದುವಾಗ ನಿಮ್ಗೆ ಗೊತ್ತಾಗ್ತದೆ ಪ್ರಾಮುಖ್ಯವಾಗಿ ಪೌನ್ನಲ್ಲಿ ಇದ್ದಂಥ ಆಲೋಚನೆಗಳು ಏನು, ದೇವಜನರು ದೇವರ ಮಕ್ಕಳಲ್ಲಿ ಇರಬೇಕ ಸತ್ಯತೆಗಳು ಏನು ಕಂಡುಕೊಳ್ಬೇಕು ಎಂಬುದಾಗಿ. ಇದನ್ನು ನೋಡಬೇಕಾದ್ರೆ ಅಲ್ಲಿ 4ನೇ ವಚನ ಹೀಗೆ ಉಂಟು, ನೀವೆಲ್ಲರೂ ಏನಂತೆ ಒಂದೇ ದೇಹಕ್ಕೆ ಸೇರಿದವರು. ಅವನ ಆಲೋಚನೆ ನೋಡಿರಿ, ಪೌಲನ್ನು ತರುತ್ತಿರುವಂಥ ಆಲೋಚನೆ ದೇವರ ಮಕ್ಕಳಲ್ಲಿ ನಾವು ಯಾರಾಗಿದ್ದೇವೆ ಅಂತೆ, ನಾವು ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು, ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಆಮೇಲೆ ಭರವಸೆವೂ ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವನು ಆಗಿದ್ದಾನೆ. ಇಲ್ಲಿ ಪೌಲನು ತರುವಂಥ ಒಂದು ಆಲೋಚನೆ ಈ ಒಂದು ಎಫೆಸ ಪತ್ರಿಕೆ ಈ ಸಭೆ ಲೆಟರ್ನ ನಾನು ನೋಡಬೇಕಾದ್ರೆ ಅದರ ಉದ್ದೇಶ ಏನಾಗಿದೆ ಅಂದರೆ ನಾವೆಲ್ಲರೂ ಒಂದೇ ಆಗಿದ್ದೇವೆ, ಒಂದೇ ಆತ್ಮನ ಹೊಂದಿದಂಥವರಾಗಿದ್ದೇವೆ, ಒಂದೇ ಪದವಿ ಒಂದೇ ನಿರೀಕ್ಷೆ ಇರುವಂಥವ್ರು, ಅಂದರೆ ಒಂದೇ ಯು ಆರ್ ಒನ್ ಇನ್ ಕ್ರೈಸ್ಟ್ ಎಂಬುದಾಗಿ. ಯು ಆರ್ ನಾಟ್ ಡಿವೈಡೆಡ್. ನಾವು ಬೇರೆ ಬೇರೆ ಕುಟುಂಬಕ್ಕೆ ಸ್ಥಳಕ್ಕೆ ಸಂಬಂಧಪಟ್ಟಂಥವ್ರ ಆದರೆ ಸಭೆ ಅಂತ ಹೇಳಬೇಕಾದ್ರೆ ನಾವು ಕರ್ತನ ಸಮ್ಮುಖದ ಸೇರಿ ಬರಬೇಕಾದ್ರೆ ನಾವು ಒಂದೇ ಆಗಿದ್ದೇವೆಂಬಂಥ ಈ ಆಲೋಚನೆಯನ್ನು ಇಲ್ಲಿ ಈ ಪತ್ರಿಕೆಯಲ್ಲಿ ತಂದಿರುವಂಥ ಸಂಗತಿಯನ್ನು ನೋಡ್ತೇವೆ. ವಿಶ್ವಾಸಿಗಳಲ್ಲಿ ಯಾಕೆಂದರೆ ಅನೇಕ ವೇಳೆ ದೇವರ ವಾಕ್ಯದ ಜ್ಞಾನ ತಿಳುವಳಿಕೆ ಇಲ್ಲದೆ ಹೋದ್ದರಿಂದ ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತೇವೆ. ಅದರಿಂದ ಪೌಲನನ್ನು ದೇವರು ಯಾಕೆ ಅಷ್ಟಮಟ್ಟೆ ಬಲವಾಗಿ ಉಪಯೋಗಿಸಿದ್ದಾನೆ, ತನ್ನ ಆತ್ಮನ ಮೂಲಕ ಪ್ರೇರೇಪಿಸಿ ಬರೆದಂಥ ಈ ಪತ್ರಿಕೆಯಲ್ಲಿ ದೇವರ ಪ್ರಕಟಣೆ ಎಷ್ಟು ಮಟ್ಟಿಗೆ ಆಳವಾಗಿತ್ತು ಎಂಬುದಾಗಿ ನೋಡಬೇಕಾದ್ರೆ ಈ ದೇವ ಮರೆಯಾಗಿದ್ದಂಥ ಸತ್ಯಗಳನ್ನು ದೇವರ ಕ್ರೈಸ್ತ ಸಭೆ ಮೂಲಕವಾಗಿ ಇಡೀ ಲೋಕಕ್ಕೆ ಪ್ರಸಿದ್ಧಪಡಿಸಬೇಕೆಂಬಂಥ ರೀತಿಯಲ್ಲಿ ಲೋಕಕ್ಕೆ ಜ್ಞಾನ ಉಂಟಾಗಬೇಕೆಂಬಂಥ ರೀತಿಯಲ್ಲಿ ದೇವರ ಕಾರ್ಯವನ್ನು ಮಾಡಿದ್ದಾನೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಅದನ್ನು ನೋಡಿ ಹನ್ನೊಂದರಲ್ಲಿ ಓದ್ತೇನೆ. ಅದು ಜ್ಞಾನ ಯಾಕೆಂದರೆ ಆ ವಾಕ್ಯ ಬಂದರಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ನೋಡಿ, ಇಲ್ಲಿ ವಾಕ್ಯದ ಸತ್ಯತೆ ನೋಡುವಾಗ ಎಂಥ ಒಂದು ಶ್ರೇಷ್ಠವಾದಂಥ ಏನಂದರೆ ಹೈ ಸ್ಟ್ಯಾಂಡರ್ಡ್. ಐ ದೇವರ ಸಭೆ, ದೇವರ ಕಾರ್ಯಗಳು, ದೇವರ ಮಕ್ಕಳ ಬಾಧ್ಯತೆ ಏನೆಂಬುದನ್ನು ಈ ವಾಕ್ಯಗಳನ್ನು ಓದುವಾಗ ನಮ್ಗೆ ಗೊತ್ತಾಗ್ತದೆ. ನಾವು ಎಂಥವರಾಗಿದ್ದೇವೆ ಎನ್ನುವಂಥ ಒಂದು ಸಂಗತಿ. ನಾವು ಇದನ್ನು ಪ್ರತ್ಯೇಕವಾಗಿ ನಾನು ಅದನ್ನು ಕೆಲವು ಸಂಗತಿಗಳನ್ನು ನಾನು ಆಲೋಚಿಸಬೇಕಾದರೆ ದೇವರು ನಮ್ಮನ್ನು ಈ ಯಾಕೆ ಈ ಒಂದು ವಾಕ್ಯ ಸತ್ಯತೆಯಲ್ಲಿ, ಯಾಕೆಂದರೆ ನಾನಾ ಥರವಾದಂಥ ಸನ್ನಿವೇಶಗಳಲ್ಲಿ ನಾವು ದಾಟಿ ಹೋಗುವ ಸಾಧ್ಯತೆ ಉಂಟು. ಅದರಿಂದ ಇದರಲ್ಲಿ ಇರುವಂಥ ಪ್ರತಿ ಅಧ್ಯಾಯದನ್ನು ನಾನು ಅದನ್ನು ಆಲೋಚನೆ ಮಾಡಬೇಕಾದ್ರೆ ಈ ದಿವಸಗಳಲ್ಲಿ ನಾವು ಇದನ್ನು ಪ್ರತಿ ವಾರ ನಾವು ಆಲೋಚನೆ ಮಾಡಿ ದೇವರ ವಾಕ್ಯವನ್ನು ಓದುವಾಗ ಧ್ಯಾನಿಸುವಾಗ ಇಲ್ಲಿ ಪ್ರತ್ಯೇಕವಾಗಿ ಪೌಲನ್ನು ತರುತ್ತಿರುವಂಥ ಆಲೋಚನೆ ದೇವರ ಮಕ್ಕಳಲ್ಲಿ ಏನಂದರೆ ಅನೇಕ ವೇಳೆ ದೇವರಾತ್ಮನ ಕಾರ್ಯ. ಅದಕ್ಕೋಸ್ಕರ ಆತನು ಹೇಳ್ತಿದ್ದಾನೆ ಇದಿರುವಂಥ ಸತ್ಯತೆ ಏನಂತ ಹೇಳಿದ್ರೆ ನಾನು ಆಲೋಚನೆ ಮಾಡಬೇಕಾದ್ರೆ ಇಲ್ಲಿ 3-4ನೇ ವಚನದಲ್ಲಿ ಮೊದಲನೇ ವಾಕ್ಯ 1ನೇ ಅಧ್ಯಾಯದ ಏನಂತ ಹೇಳಿದ್ರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೇವರು ತಂದೆಯ ಆಗಿರುವಾತನಿಗೆ ಸ್ತೋತ್ರ. ಆತನ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಏನಂತೆ ಕ್ರಿಸ್ತಯೇಸ್ತುವಿನಲ್ಲಿ ಅನುಗ್ರಹಿಸಿದ್ದಾನೆ. ಆತ್ಮೀಯ ವರಗಳನ್ನು ದೇವರು ನಮಗೆ ಅನುಗ್ರಹಿಸಿದ್ದು ಅನೇಕ ವೇಳೆ ನಮ್ಮ ದೇವರ ಮಕ್ಕಳಿಗೆ ಪ್ರಜ್ಞೆ ಜ್ಞಾನ ತಿಳುವಳಿಕೆ ಇಲ್ಲದೆ ಇಲ್ಲಿ ಹೋಗಿರ್ತದೆ. ಅದಕ್ಕೆ ಆತನ 1ನೇ ಅಧ್ಯಾಯದ ಏನಂದರೆ ನಾವು ಏನಂದರೆ ದೇವರು ನಮ್ಮ ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡನು. ನಾವು ಈಗಿರುವಂಥದ್ದು ಈಗಲ್ಲ, ಮೊದಲೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆಮೇಲೆ ಪವಿತ್ರಾತ್ಮನ ಮುದ್ರೆಯನ್ನು ಹಾಕಿದ್ದಾನೆ ಎಂಬ ಸಂಗತಿಯನ್ನು ನಾವು ನೋಡ್ತೇವೆ. ಪವಿತ್ರಾತ್ಮ ನಮಗೆ ಸಂಚಕಾರವನ್ನು ಅನುಗ್ರಹಿಸಿದ್ದಾನೆ ಎಂಬುದಾಗಿ. ಆತನ ಒಂದು ಪ್ರಾರ್ಥನೆ ಏನಂತ ಹೇಳಿದ್ರೆ ಮೊದಲನೇ ಅಧ್ಯಾಯದಲ್ಲಿ ದೇವರು ನಿಮ್ಮ ಮನೋನೀಯತೆಗಳು ಬೆಳಗಿಸಲಿ ಎನ್ನುವಂಥದ್ದು. ಪ್ರಿಯರೇ, ದೇವರ ವಾಕ್ಯದ ಸತ್ಯತೆಗಳನ್ನು ನಮ್ಮ ಸ್ವಂತ ಜ್ಞಾನದಿಂದ ಆಲೋಚನೆ ಮಾಡುವ ಸಾಧ್ಯತೆ ಇಲ್ಲ. ದೇವರು ಯಾವಾಗ ತನ್ನ ಕೃಪೆಯಿಂದ ಕರುಣಿಸಿ ನಮ್ಮ ಮನೋನೀಯತೆ ಬೆಳೆಸುವಾಗ
ಅದಕ್ಕೋಸ್ಕರ ದೇವರ ಒಂದು ಕಾರ್ಯಗಳು ಆತನ ಸತ್ಯತೆಯಲ್ಲಿ, ಅದಕ್ಕೋಸ್ಕರ ಆತನು ಹೇಳಬೇಕು 18 ವರ್ಷದ ಪ್ರಾರ್ಥನೆ, ಆತನು ನಿಮ್ಮ ಮನೋನೀತಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತ್ಸವ ಎಂತೆಂಬುದನ್ನು ನಂಬುವರಾದ ನಮ್ಮಲ್ಲಿ ಆತನ ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದೆಂದು ನಿಮಗೆ ಅನುಗ್ರಹಿಸಲಿ, ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ ಎಂಬುದಾಗಿ ಆತನು ಪ್ರಾರ್ಥಿಸಿದ್ದಾನೆ. ಇಲ್ಲಿ ಪೌಲನ ಒಂದು ಪ್ರಾರ್ಥನೆ ಕೂಡ ನಾವು ನೋಡ್ತೇವೆ ಎಷ್ಟರ ಮಟ್ಟಿಗೆ. ಅದರಿಂದ ನಾವು ಈ ಸಮಯದಲ್ಲಿ ಈ ಎಫೆಸ್ಯ ಪತ್ರಿಕೆಯನ್ನು ನಾವು ಓದಬೇಕಾದರೆ ನಾನು ಹೇಳ್ತಿದ್ದೇನೆ, ನೀವು ನಿಧಾನವಾಗಿ ಅದನ್ನು ಅರ್ಥವಾಗುವಂತೆ ಒಂದಲ್ಲ 2 ಸಾರಿ 3 ಸಾರಿ ಈ ಪತ್ರಿಕೆಯನ್ನು ನೀವು ಓದುವಾಗ, ಧ್ಯಾನಿಸುವಾಗ ನೀವಿದ್ದಾಗಿರುವುದಿಲ್ಲ ಪ್ರಿಯರೇ, ನಿಮ್ಮ ಜೀವಿತದ ವಿಶೇಷತೆಯನ್ನು ಕಾಣ ಸಾಧ್ಯ ಉಂಟು. ಮತ್ತು ಪೌಲನು ಈ ಬರೆದ ಈ ಪತ್ರಿಕೆ ಈ ಒಂದು ಎಫೆಸ್ಯ ಪತ್ರಿಕೆ ನೋಡಬೇಕಾದ್ರೆ ನಮ್ಮ ಇಂದಿನ ಸ್ಥಿತಿ ಬಗ್ಗೆ ನೋಡ್ತೇವೆ, ಹಿಂದೆ ಏನಾಗಿದ್ವಿ ನಾವು, ಈ ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ ಅದನ್ನು ನೋಡ್ತಾ ಇದ್ದೇವೆ. ಆದ್ದರಿಂದ ಮುಂದೆ ನಾವು ಏನಾಗಲಿಕ್ಕಿದ್ದೇವೆ, ಎಲ್ಲ ವಿಷಯಗಳು ಈ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ದೇವರು ನಮ್ಮ ಇನ್ನೊಂದು ಸಂಗತಿ ವಿಭಾಗದಲ್ಲಿ ನೋಡಬೇಕಾದರೆ ವರಗಳನ್ನು ಕೊಟ್ಟಿರುವ ಸಮಯದಲ್ಲಿ ಆ ವರಗಳನ್ನು ಯಾವ ರೀತಿಯಲ್ಲಿ ನಾವು ಕರ್ತನ ಮಹಿಮೆಗಾಗಿ ಆತನ ರಾಜ್ಯದ ಉಪಯೋಗಿಸಲ್ಪಡಬೇಕೆಂಬಂಥ ರೀತಿಯಲ್ಲಿ ಅದು ಸಹ ಅಲ್ಲಿ ಹೇಳಲ್ಪಟ್ಟಿದೆ. ಅದು 4:11 ನಾವು ನೋಡ್ತೇವೆ. ಮತ್ತು ಇನ್ನೊಂದು ಪ್ರಾಮುಖ್ಯವಾಗಿ ನಾ ಇದನ್ನು ಆಲೋಚನೆ ಮಾಡಬೇಕಾದರೆ ಈ 4:17 ನಾವು 5ನೇ ಅಧ್ಯಾಯಕ್ಕೆ ಬರಬೇಕಾದರೆ ಅದು ಒಂದು ವಿಷಯ ಅಂತ ಹೇಳ್ತಾ ತರ್ತಾ ಇದ್ದಾರೆ. ಅಂದರೆ ನೀವು ಅನ್ಯ ಜನರು ನಡ್ಕೊಳ್ಳುವ ರೀತಿ ನಡ್ಕೊಳ್ಬೇಡ್ರಿ, ಒಂದು ಪ್ರತ್ಯೇಕತೆ ಇರಬೇಕು, ಪ್ರತ್ಯೇಕತೆ ಪರಿಶುದ್ಧತೆಯ ಜೀವಿತದಲ್ಲಿ ಪಾಪದ ಸಂಗತಿ ಒಳಪಡದೆ, ಇಂದಿನ ಜೀವಿತ ಒಳಪಡದೆ, ನಿಮ್ಮಲ್ಲಿ ಏನಂದರೆ ಎಲ್ಲ ನೂತನ ಮನಸ್ಸು ಹೊಂದಿದವರಾಗಿ ಜೀವಿಸಬೇಕೆಂಬಂಥ ರೀತಿಯಲ್ಲಿ ಅದನ್ನು ತಿಳಿಸುವಂಥ ಸಂಗತಿಯನ್ನು ನೋಡ್ತೇವೆ. ಅದರಿಂದ ಯೇಸುಕ್ರಿಸ್ತನ ಮೂಲಕ ಅಂದರೆ ಆ ಒಂದು ಮನಸ್ಸು, ಯೇಸುಕ್ರಿಸ್ತನ ಮನಸ್ಸು ಆತನ ಪ್ರೀತಿಯಲ್ಲಿ ಆತ್ಮಭರಿತ ಜೀವಿತ ಜೀವಿಸಬೇಕೆಂಬಂಥ ರೀತಿಯಲ್ಲಿ ತಿಳಿಯಪಡಿಸುವ ಸಂಗತಿಗಳು. ಅದರಿಂದ ಒಂದು ವೇಳೆ ಆತ್ಮಿಕ ಜೀವಿ ತಣ್ಣಗಾಗಿ ಹೋಗಿರುವುದಾದರೆ, ಬಿದ್ದು ಹೋಗಿರುವುದಾದರೆ ಪೌಲನು ಈ ಎಫೆಸ್ಯ ಪತ್ರಿಕೆ ಮೂಲಕವಾಗಿ ಅವನ್ನು ಎಚ್ಚರಿಸಿ ಒಂದು ಸರಿಯಾದಂಥ ಒಂದು ಸ್ಥಿತಿಗೆ ಅದನ್ನು ನಡೆಸುವಂಥ ಸ್ಥಿತಿಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅದರಿಂದ ಯಾಕೆ ಇದನ್ನು ಓದಬೇಕೆಂಬ ರೀತಿಯನ್ನು ಹೇಳಬೇಕಾದರೆ, ದೇವರ ವಾಕ್ಯನೇ ಯಾವುದೇ ಸ್ಥಿತಿ ನಮ್ಮ ಜೀವಿತದಲ್ಲಿ ಬಿದ್ದು ಹೋಗಿರುವುದಾದರೆ ನಮ್ಮಲ್ಲಿ ಜೀವ ಬೆಳಕನ್ನು ಉಜ್ಜೀವನ ತರುವಂಥದ್ದಾಗಿದ್ದೆ. ನಾವು 14 ಮಾತು ಹೇಳ್ತಿದ್ದಾನೆ, ನಿದ್ರೆ ಮಾಡುವನು ಎಚ್ಚರಗೊಳ್ಳು, ಸತ್ತರ ಬಿಟ್ಟು 7 ಈ ಕೆಲವು ಮಾತುಗಳನ್ನು ನೋಡಬೇಕಾದ್ರೆ ಇಲ್ಲಿ ಪೌಲನ್ನು ಇದ್ದಂಥ ಸಂಗತಿ ಅನೇಕ ವೇಳೆ ವಿಶ್ವಾಸಿಗಳಲ್ಲಿ ದೇವರ ಮಕ್ಕಳಲ್ಲಿ ನಾನಾ ರೀತಿಯಲ್ಲಿ ಏನಂದರೆ ಬಿದ್ದು ಹೋಗುವ ಸಾಧ್ಯತೆ ಉಂಟು, ಲೋಕಕ್ಕೆ ಅಂಟಿಕೊಳ್ಳುವ ಸಾಧ್ಯತೆ ಉಂಟು, ಅವರ ಆತ್ಮ ಅವರ ಜೀವಿತದಲ್ಲಿ ತಣ್ಣಗಾಗುವ ಸಂಗತಿಗಳು. ಅದಕ್ಕೋಸ್ಕರ ಆತ ಎಚ್ಚರಿಸಿ ನೀವು ಏನಂದರೆ ಸತ್ಯವನ್ನು ಬಿಟ್ಟು ಹೇಳ್ರಿ, ಪ್ರತ್ಯೇಕವಾಗಿರ್ರಿ, ಜ್ಞಾನವಂತರಾಗಿರ್ರಿ ಎಂಬುದಾಗಿ ಆತ ಹೇಳ್ತಿದ್ದಾರೆ. ಮತ್ತು ಕೊನೆಯದಾಗಿ ನಾವು ಪ್ರತ್ಯೇಕವಾಗಿ 6ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಇನ್ನೊಂದು ನೋಡ್ತೇವೆ, ಪ್ರತ್ಯೇಕ ರಿಲೇಷನ್ಶಿಪ್ ಬಗ್ಗೆ ನೋಡ್ತೇವೆ. 5ನೇ ಅಧ್ಯಾಯದಲ್ಲಿ ಗಂಡ ಹೆಂಡತಿಯ ಸಂಬಂಧದಲ್ಲಿ ಮತ್ತು ಮಕ್ಕಳ ಸಂಬಂಧದಲ್ಲಿ ತಂದೆ ತಾಯಿ ಮಕ್ಕಳ ಸಂಬಂಧದಲ್ಲಿ ಯಜಮಾನ ಹೀಗೆ ಒಬ್ಬೊಬ್ಬರು ಯಾವ ರೀತಿ ಯಾರ್ಯಾರಿಗೆ ನಡ್ಕೊಳ್ಬೇಕೆಂಬ ವಿಷಯದಲ್ಲಿ ಸಹ ನೋಡ್ತೇವೆ. ಮತ್ತು ಆತ್ಮಿಕ ಹೋರಾಟ ನಂತರ ನಾವು 6ನೇ ಅಧ್ಯಾಯ 10 ನಾವು ಅದು ನೋಡುವಾಗ ಒಂದು ಆತ್ಮಿಕ ಹೋರಾಟ ಉಂಟು. ಆತ್ಮಿಕ ಹೋರಾಟ ಹೇಗೆ ಜಯಶಾಲಿಗಳಾಗಬೇಕು ನೋಡ್ರಿ, ದೇವ ಜನರು ಈ ದಿವಸಗಳಲ್ಲಿ ಅನೇಕರು ಈ ಆತ್ಮಿಕ ಹೋರಾಟದಲ್ಲಿ ಬಿದ್ದು ಹೋಗಿದ್ದಾರೆ. ಅದರಿಂದ ಇಲ್ಲಿ ದೇವಿಲಿ ವಾಕ್ಯ ಏನು ಹೇಳ್ತದೆ ಎಫೆಸ್ಯ ಪತ್ರಿಕೆ ಓದಬೇಕಾದರೆ ನಾವು ಹೇಗೆ ನಾವು ಕ್ರಿಸ್ತಿಯ ಹೋರಾಟದಲ್ಲಿ ಜಯಶಾಲಿಗಳಾಗಿ ಹೋಗಿ ಜೀವಿಸಬೇಕೆಂಬಂಥ ಕೆಲವು ಸತ್ಯಗಳನ್ನು ಅಲ್ಲಿಯ ಪ್ರಿನ್ಸಿಪಲ್ಸನ್ನು ತಿಳಿಸಿದ್ದಾನೆ. ಅದರಿಂದ ಎಷ್ಟು ಮಟ್ಟಿಗೆ ನಾವು ಅದನ್ನು ಓದ್ತೇವೆ, ಧ್ಯಾನಿಸ್ತೇವೋ ಅಷ್ಟು ಮಟ್ಟಿಗೆ ಆತ್ಮೀಕ ರೀತಿಯ ಬಲದಲ್ಲಿ ಜೀವಿಸುವುದಕ್ಕೆ ಸಾಧ್ಯತೆ ಆಗ್ತದೆ ಎಂಬುದಾಗಿ ನಾನು ನೋಡ್ತೇನೆ. ಆದ್ದರಿಂದ ನಾನು ಈ ಎಫೆಸ್ಯ ಪತ್ರಿಕೆಯನ್ನು ಆರಿಸ್ಕೊಂಡಂಥ ಉದ್ದೇಶ ಪ್ರತ್ಯೇಕವಾಗಿ ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಬ್ಬರು ಏನಂದರೆ ಹೆಚ್ಚು ಅದಕ್ಕೆ ಹೆಚ್ಚು ಗಮನ ಕೊಡುವಾಗ, ವಾಕ್ಯಗಳನ್ನು ಓದುವಾಗ ನಾವು ಎಷ್ಟು ಆತ್ಮಿಕ ಬಲವನ್ನು ಧೈರ್ಯವನ್ನು ಸಾಮರ್ಥ್ಯ ಹೊಂದಿದವರಾಗಿ ಕರ್ತನ ಅನಿಯೋತೆಯಲ್ಲಿ ಮತ್ತು ನಮ್ಮ ದೇವರು ನಮ್ಮನ್ನು ಮೊದಲು ಯಾವ ರೀತಿ ಯಾವ ಸ್ಥಾನದಲ್ಲಿಟ್ಟಿದ್ದಾನೆ ಮತ್ತು ಯಾವ ಸ್ಥಿತಿಯಲ್ಲಿಟ್ಟಿದ್ದಾನೆ ಅದಕ್ಕೆ ತಕ್ಕ ಹಾಗೆ ವಿಧಿಯರಾಗಿ ನಡ್ಕೊಳ್ಳುವಾಗ ದೇವರ ಹೆಚ್ಚಿನ ಕಾರ್ಯವನ್ನು ಮೂಲಕ ಸಾಧಿಸುವಂಥವನಾಗಿದ್ದಾನೆ. ಆದ್ದರಿಂದ ನಾವು ಕರ್ತನ ಕರುಣೆ ಕೃಪೆಯಲ್ಲಿ ಮತ್ತು ವಾಕ್ಯದ ಜ್ಞಾನದಲ್ಲಿ ಬೆಳೆಯುವಂತೆ ದೇವರ ತನ್ನ ಕೃಪೆಯ ನೀಡಲಿ ಅನ್ನುವಂಥದ್ದು ನನ್ನ ಬಯಕೆ ಆಗಿದೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸತ್ಯ ನಾವು ಧ್ಯಾನ ಮಾಡಲಿಕ್ಕಿರುವಾಗ ನೀವು ಅದಕ್ಕಾಗಿ ಮೊದಲನೇದಾಗಿ ಸಿದ್ಧಪಡಿಸಿಕೊಂಡು ವಾಕ್ಯಗಳನ್ನು ಓದಿ ಧ್ಯಾನಿಸಿ ನಾವು ಹೆಚ್ಚಾಗಿ
ಆತ್ಮಿಕ ಜೀವಿತದಲ್ಲಿ ಬೆಳೆಯುತ್ತಾ ಫಲ ಕೊಡುವಂಥ ಮಕ್ಕಳಾಗುವಂತೆ ದೇವರು ತನ್ನ ಕೃಪೆಯ ನೀಡಲಿ ಎಂಬುದಾಗಿ ನಾವು ಬೇಡೋಣ, ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಎಫೆಸ ಪತ್ರಿಕೆಯನ್ನು ನೋಡುವಾಗ ಇದು ಪೌಲನು ಸೆರೆಮರೆದಂಥ ಸಮಯದಲ್ಲಿ ಬರೆದಂಥ ಪತ್ರ. ಆತನ ನಾನಾ ಥರವಾದಂಥ ಸೇವೆಯಲ್ಲಿ ಪ್ರಯಾಸಪಟ್ಟಂಥ ರೀತಿಯಲ್ಲಿ ಸಭೆಯನ್ನು ಸ್ಥಾಪನೆ ಮಾಡುವಾಗ ಅಷ್ಟಕ್ಕೆ ಬಿಡಲಿಲ್ಲಪ್ಪ. ಆತನ ಚಿಂತೆ, ಆತನ ಏನಂದರೆ ದೇವರ ಜನರು ಯಾವ ರೀತಿಯಲ್ಲಿದ್ದಾರೆ, ಅವ್ರನ್ನ ಯಾವ ರೀತಿ ಬಲಪಡಿಸಬೇಕು, ಪ್ರೋತ್ಸಾಹಿಸಬೇಕೆಂಬಂಥ ರೀತಿಯಲ್ಲಿ ಪತ್ರಗಳ ಮೂಲಕವಾಗಿ ಬರೆದು ಅವರನ್ನು ಬಲಪಡಿಸಿದಂಥ ರೀತಿ, ಎಚ್ಚರಿಸಿದಂಥ ರೀತಿಯಲ್ಲಿ ಕರ್ತನೇ ಈ ಒಂದು ಎಫೆಸ ಸಭೆ ಬರೆದಂಥ ಪತ್ರಿಕೆ ನಾವು ಧ್ಯಾನ ಮಾಡುವಾಗ ಹೆಚ್ಚಿನ ಕೃಪೆ ಕೊಡು. ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ, ಒಬ್ಬೊಬ್ಬರಲ್ಲಿಯೂ ಕರ್ತನೆ ಆತ್ಮಿಕ ರೀತಿಯಲ್ಲಿ ಅವ್ರು ಬೆಳೀತಾ ಬರಬೇಕಪ್ಪ. ಅವರ ರಕ್ಷಣೆಗೆ ನಾವು ನಂಬಿಕೆ ಮತ್ತು ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಆತನು ಎರಡನೇ ಅದು ಎಂಟನೇ ವಚನ ಹೇಳಬೇಕಾದರೆ, ರಕ್ಷಣೆ ಮಾತ್ರ ಅಲ್ಲಪ್ಪ ನಮ್ಮ ನಿರೀಕ್ಷೆ, ಪರಲೋಕದ ಬಾಧ್ಯತೆ ಉಳ್ಳವರಾಗಿ ಲೋಕದಲ್ಲಿ ಕರ್ತನೇ ನಿನಗೆ ಸಾಕ್ಷಿಯುಳ್ಳ ಮಕ್ಕಳಾಗಿ ಜೀವಿಸುವಂತೆ ನೀನು ನಡೆಸು. ಈ ಕಾರ್ಯಕ್ರಮ ಕೇಳುವಂಥ ಒಬ್ಬೊಬ್ಬರ ಹೃದಯಗಳಲ್ಲಿ ಹೆಚ್ಚಿನ ಕರ್ತನೆ ನಿನ್ನ ಕಡೆ ಇರಬೇಕಂತ ಆಸಕ್ತಿ ಬಯಕೆ ನಿನ್ನಲ್ಲಿ ಬೆಳೆಯುತ್ತಾ ಕರ್ತನೇ ಹೆಚ್ಚು ಫಲ ಕೊಡುವಂಥ ಸ್ಥಿತಿಗೆ ನೀನು ನಡೆಸು. ನೀನು ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ ಎಲ್ಲವನ್ನು ಅರ್ಪಿಸಿ ಯೇಸು ಕ್ರಿಸ್ತನ ಹೆಸರಿನ ಬೇಡಿಕೊಳ್ತೇವೆ ತಂದೆ, ಆಮೆನ್. ಪ್ರಾರ್ಥಿಸು ಕ್ರೈಸ್ತನೇ. ನಿನ್ನೆಲ್ಲ ಕಾಷ್ಟವ